ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳುವ ಧೈರ್ಯ ಕಾಂಗ್ರೆಸ್ಸಕ್ಕಿಲ್ಲ, ಮಹಾಗಠಬಂಧನ ಬಿಜೆಪಿಯನ್ನು ಕಟ್ಟಿಹಾಕುವಷ್ಟು ಬಲಿಷ್ಠವಾಗಿಲ್ಲ ಎಂದು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇಂದು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ತಮ್ಮ 5 ವರ್ಷದ ಆಡಳಿತದಲ್ಲಿ ಆಯುಷ್ಮಾನ್ ಭಾರತ, ಗ್ಯಾಸ್ ವಿತರಣೆ, ರಸ್ತೆಗಳ ಅಭಿವೃದ್ಧಿ, ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಸಮಾಜದ ಕಟ್ಟಕಟ್ಟಡೆಯ ವ್ಯಕ್ತಿಗೂ ತಲುಪುವಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಭದ್ರತೆಗೆ ಸಂಬಂಧಿಸಿದಂತೆ ಸೈನಿಕರಿಗೆ ಲೈಫ್ ಜಾಕೆಟ್, ಉತ್ತಮ ಸಶಸ್ತ್ರ ಸೇರಿದಂತೆ ತಂತ್ರಜ್ಞಾನದ ಭದ್ರತೆಯನ್ನು ಒದಗಿಸಲಾಗಿದೆ ಮತ್ತು ಬಾಂಗ್ಲಾ ನುಸುಳುಕೋರರನ್ನು ಹತ್ತಿಕ್ಕಲಾಗಿದೆ ಎಂದರು. ಮುಂಬೈ ಹೋಟೆಲ್ ದಾಳಿಯಲ್ಲಿ ಕಸಬ್ ಸಿಕ್ಕಾಗ ಅಂದಿನ ಸರ್ಕಾರ ಖಂಡನೆ ಮಾಡುವುದನ್ನು ಬಿಟ್ಟರೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆದರೆ ಇಂದಿನ ಸರ್ಕಾರ ಪುಲ್ವಾಮಾ ದಾಳಿಗೆ ತಕ್ಕ ಪ್ರತೀಕಾರ ತೆಗೆದುಕೊಂಡಿದೆ ಮತ್ತು ಪ್ರಧಾನಿ ಮೋದಿ ಅವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅದರದೇ ಆದ ಗೌರವ ದೊರಕಿದೆ ಎಂದರು. ಮಹಾಗಠಬಂಧನ ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳುತ್ತಿಲ್ಲ. ಕಳೆದ 50 ವರ್ಷಗಳಿಂದ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿಯ ಹೆಸರಲ್ಲಿ ಮತ ಕೇಳುವ ಧೈರ್ಯವೂ ಇಲ್ಲ. ರಾಹುಲ್ ಗಾಂಧಿ ಸೋಲಿನ ಭಯದಿಂದ ಅಮೇಠಿಯಿಂದ ವೈನಾಡಿಗೆ ಓಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಮೋದಿ ಅಲೆ ಅಲ್ಲದೆ ಮತ್ತೇನಿನ್ನೋ ಎಂದು ಪ್ರಶ್ನಿಸಿದರು. ರಾಹುಲ್ ಗಾಂಧಿ ಕೇವಲ 1 ಕೋಮಿನ ಜನರ ಓಲೈಕೆಗೆ ಅಲ್ಲಿಗೆ ಹೋಗಿದ್ದಾರೆ. ಕೋಮಿನ ಆಧಾರದ ಮೇಲೆ ಆಡಳಿತ ಮಾಡಲು ಮುಂದಾಗಿರುವುದನ್ನು ನೋಡಿದರೆ ಕಾಂಗ್ರೆಸ್ ನಾಯಕರು ಪಕ್ಷ ತೊರೆದು ಮುಸ್ಲಿಂ ಲೀಗ್ ಸೇರಲಿ ಎಂದು ವ್ಯಂಗ್ಯಮಾಡಿದರು. ಕೊಡಗು ಪ್ರವಾಹಕ್ಕೆ ಜಾರಿಯಾದ ಕೇಂದ್ರದ ಮತ್ತು ರಾಜ್ಯದ ಹಣವನ್ನು ಮುಖ್ಯಮಂತ್ರಿಗಳು ಇನ್ನೂ ಬಳಕೆ ಮಾಡಿಲ್ಲ. ಇನ್ನು ಸಿದ್ದರಾಮಯ್ಯನವರಿಗೆ ಸಿಎಂ ಆಗುವ ಆಸೆ ಹೋಗಿಲ್ಲ. ಇದೆಲ್ಲವನ್ನು ನೋಡಿದರೆ ಇದು ಅಪವಿತ್ರ ಮೈತ್ರಿ ಎಂದು ಕಾಣುತ್ತದೆ. ಬೆಳಗಾವಿ ಜಿಲ್ಲೆಯ 2 ಮತಕ್ಷೇತ್ರದಲ್ಲಿ ಕಮಲದ ಬಾವುಟ ನಡೆಯಲು ಕಾರ್ಯಕರ್ತರು ಉತ್ತಮ ಕೆಲಸ ಮಾಡುತ್ತಿದ್ದು ನಾನು ಚಿಕ್ಕೋಡಿಯಲ್ಲಿ 3 ದಿನ ತಂಗಿದ್ದು ಗೆಲುವಿಗಾಗಿ ಶ್ರಮಿಸಲಿದ್ದೇನೆ ಎಂದರು. ಬಿಜೆಪಿ ಅವರು ಮೋದಿಯ ಮುಖ ಇಟ್ಕೊಂಡು ಓಟ್ ಕೇಳ್ತಾರೆ ಅಂತ, ಅದಕ್ಕಾಗಿ ನಂದೊಂದು ಸವಾಲ್ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರಿಗೆ. ನೀವು ಯಾರ ಮುಖ ಇಟ್ಕೊಂಡು ಓಟ್ ಕೇಳ್ತೀರಿ? ನೀವು ರಾಹುಲ್ ಗಾಂಧಿ ಮುಖ ಇಟ್ಕೊಂಡು ಓಟ್ ಕೇಳ್ತೀರಾ, ಅಲ್ಲ ಜೆಡಿಎಸ್ ಅವರು ದೇವೇಗೌಡರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಅವರ ಮುಖ ಇಟ್ಕೊಂಡು ಓಟ್ ಕೇಳ್ತೀರಾ? ನಮಗೆ ತುಂಬ ಹೆಮ್ಮೆ ಇದೆ ಮತ್ತು ಗೌರವ ಇದೆ, ನಾವು ಮೋದಿ ಮುಖ ಇಟ್ಕೊಂಡೇ ಓಟ್ ಕೇಳ್ತೀವಿ. ಯಾಕಂದ್ರೆ ಮೋದಿ ಈ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ಮೋದಿ ಯಾವುದೇ ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕನ್ನುವಂಥ ಯೋಚನೆ ಮಾಡಿದ್ದಾರೆ. ಇಲ್ಲಿ ತನಕ ಕೇರಳದಲ್ಲಿ ನಾವು ಒಂದೇ ಒಂದು ಸೀಟ್ ಗೆದ್ದಿಲ್ಲ, ಅಥವಾ ಈ ಬಾರಿ ಗೆಲ್ಬೋದು ಅನ್ನುವಂಥದ್ದು ವಿಶ್ವಾಸದಲ್ಲಿ ಮುಂದೆ ಹೋಗ್ತೀವಿ, ಅದು ಬೇರೆ ಪ್ರಶ್ನೆ. ಆದರೆ ಕೇರಳ ಸೇರಿ ನಮಗೆ 1 ಸೀಟ್ ಕೊಡದಂತ ಹಲವಾರು ರಾಜ್ಯಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸದಲ್ಲಿ ಎಂದೂ ತಾರತಮ್ಯ ಮಾಡಿಲ್ಲ, ಪಕ್ಷ ರಾಜಕಾರಣ ಮಾಡಿಲ್ಲ, ಜಾತಿ ಭೇದ ಮಾಡಿಲ್ಲ, ಕೋಮು ಭಾವನೆಯನ್ನು ಕೆರಳಿಸಿಲ್ಲ, ಯಾವುದೋ ಒಂದು ಕೋಮಿಗೆ ಇಂಥ ಯೋಜನೆ ಅನ್ನುವಂಥದ್ದನ್ನು ಮಾಡಿಲ್ಲ. ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಮತ್ತು ಮೋದಿಯ ಮುಖ ಇಟ್ಕೊಂಡು ನಾವು ಹುಡುಕಿರ್ತೀವಿ. ಈ ಸಂದರ್ಭದಲ್ಲಿ ಶಾಸಕ ಅನಿಲ್ ಬೆಂಕೆ, ಈರಣ್ಣ ಕಡಾಡಿ, ಎಂಬಿ ಜಿರ್ಲಿ, ರಾಜೇಂದ್ರ ಹರ್ಕುನಿ, ಬಸವರಾಜ ರೊಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಅಖಂಡವಾಗಿದೆ, ಅದನ್ನು ಒಡೆದು ಆಳುವಂತಾನು ನಾನಲ್ಲ. ಉತ್ತರ ಕರ್ನಾಟಕಕ್ಕೆ ನನ್ನಿಂದ ಯಾವುದೇ ಅನ್ಯಾಯವಾಗಿಲ್ಲ, ಮಹದಾಯಿ ಸಮಸ್ಯೆಗೆ ನಾನು ಕಾರಣವಲ್ಲ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ಜನರಿಗೆ ನನ್ನಿಂದ ಯಾವುದೇ ಅನ್ಯಾಯವಾಗಿಲ್ಲ, ಇಲ್ಲಿಯ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ, ಸಹಕಾರಿ ಬ್ಯಾಂಕುಗಳ ಸಾಲಮನ್ನಾ ಮಾಡಿದ್ದೇನೆ, ಹುಬ್ಬಳ್ಳಿ ಹೆಸ್ಕಾಂ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಮಂಜೂರು ಮಾಡಿಸಿದ್ದೇನೆ, ಇಷ್ಟೆಲ್ಲ ಮಾಡಿದರೂ ದಿವಾಳಿ ಸರ್ಕಾರ ಎಂದು ಹೇಳುವವರಿಗೆ ಅರ್ಥವಾಗುತ್ತಿಲ್ಲ ಎಂದರು. ಮೈತ್ರಿಯಲ್ಲಿ ಉತ್ತಮ ಕಾರ್ಯವೈಖರಿ ಇದೆ, ಅದರಿಂದ ಸಿದ್ದರಾಮಯ್ಯನವರ ಹಲವಾರು ಯೋಜನೆಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಇನ್ನು ಮಹದಾಯಿ ನೆನೆಗುದಿಗೆ ಬೀಳಲು ನಾನು ಕಾರಣವಲ್ಲ. ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ಹಾಗೂ ರೈತರ ಸಾಲ ಮನ್ನಾಕ್ಕೆ ಹಣ ಬಿಡುಗಡೆ ಮಾಡಿದ್ದೇನೆ. ಇನ್ನು ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗ ಮಾಡಿದ್ದರೆ ಇಲ್ಲಿಯ ಜನಕ್ಕೆ ಅನುಕೂಲವಾಗುತ್ತಿತ್ತು, ಆದರೆ ಕೇಂದ್ರ ಇದಕ್ಕೆ ಮುಂದೆ ಬರಲಿಲ್ಲ. ನನ್ನನ್ನು ಉತ್ತರ ಕರ್ನಾಟಕದ ವಿರೋಧಿ ಎಂದು ಬಿಂಬಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಈ ಬಾರಿ 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ 8 ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡುತ್ತಿದ್ದು, ಈ ಬಾರಿ ಸಮ್ಮಿಶ್ರ ಸರ್ಕಾರದಿಂದ 20ರಿಂದ 21 ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಸಾಧಿಸುತ್ತೇವೆ. ಇನ್ನು ಮಂಡ್ಯದಲ್ಲಿ ನಿಖಿಲ್ ಗೆದ್ದೇ ಗೆಲ್ಲುತ್ತಾನೆ, ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಜಯಶಾಲಿಯಾಗುತ್ತೇವೆ ಎಂದರು. ಇನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ ಕುಮಾರಸ್ವಾಮಿ ಚುನಾವಣೆ ಬಳಿಕ ಮನೆ ಖಾಲಿ ಮಾಡಿದರ ಪ್ರಶ್ನೆಗೆ ಉತ್ತರಿಸಿ, ನನಗೆ ಹೃದಯ ಸಂಬಂಧಿ ಆಪರೇಷನ್ ಆದ ಕಾರಣ ನಾನು ಮನೆಯಲ್ಲಿ ಖಾಲಿ ಮಾಡಬೇಕಾಯಿತು ಎಂದರು. 1 ಲಕ್ಷ ರೂಪಾಯಿಗಳವರೆಗೆ ಸಹಕಾರಿ ಬ್ಯಾಂಕಿಂಗ್ ಸಾಲ ಮನ್ನಾ ಮಾಡ್ತಾ ಇದ್ದೇವೆ. ನಿಮ್ಮ ಉಚಿತ ವಿದ್ಯುತ್ ಶಕ್ತಿ ಕೊಡ್ತೀವಲ್ಲ ಬೋರ್ವೆಲ್ಗೆ, ಪ್ರತಿ ವರ್ಷ ಈಗ ಕರ್ನಾಟಕ ರಾಜ್ಯದಲ್ಲಿ 3,000 ರೂಪಾಯಿ ಇದ್ದಿದ್ದು ಇವತ್ತು 11,500 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೇವೆ ನಿಮ್ಮ ಕಂಪ್ನಿಗಳಿಗೆ, ಎಸ್ಕಾಮ್ ಕಂಪ್ನಿಗಳಿಗೆ. ನಿಮ್ಮ ಎಸ್ಕಾಮ್ ಕಂಪ್ನಿ 4,000 ಕೋಟಿ ಆಗಲೇ ರಾಜ್ಯ ಸರ್ಕಾರದಿಂದ ಆ ಎಸ್ಕಾಮ್ ಕಂಪ್ನಿಯಲ್ಲಿ ಹುಬ್ಳಿ ಭಾಗದಲ್ಲಿ ಉಳಿಸ್ಬೇಕು ಅಂತ ಹೇಳಿ ಸುಮಾರು 1,500 ಕೋಟಿ ದುಡ್ಡಿನ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ ಈಗ ರಾಜ್ಯ ಸರ್ಕಾರದಿಂದ ಎಸ್ಕಾಂ ಕಂಪ್ನಿ ಒಂದಕ್ಕೆ. ಇದು ಅಸಮರ್ಥ ಸರ್ಕಾರವೇ? ಇದೇ ದಿವಾಳಿ ಸರ್ಕಾರವ ನಂದು?
ಇಷ್ಟೆಲ್ಲ ನನ್ನ ಕಾರ್ಯಕ್ರಮ ಹಿಂದಿನ ಸಿದ್ದರಾಮಯ್ಯನವರ ಕಾಲದ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರಿಸಿ ಇವತ್ತು ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ತಗೊಂಡು ಇವನ್ ಪುಕ್ಕಟ್ಟೆ ಅಕ್ಕಿ ಕೂಡ ಕಾರ್ಯಕ್ರಮ ಇದೆ ಉಚಿತವಾಗಿ. ಸಿದ್ದರಾಮಯ್ಯನವರ ಕಾಲದಲ್ಲಿ 1 ಕೋಟಿ 2 ಲಕ್ಷ ಜನಕ್ಕೆ ಕೊಡ್ತಾ ಇದ್ರು, ಅದೀಗ 1 ಕೋಟಿ 28 ಲಕ್ಷ ಜನಕ್ಕೆ ಏರಿಕೆಯಾಗಿದೆ. ಇನ್ನೂ ಇವತ್ತು 1000 ಕೋಟಿಗೆ ಹೆಚ್ಚಿನ ಅನುದಾನ ನಾವು ಕೊಡಬೇಕು ಈ ಸರ್ಕಾರದಲ್ಲಿ. ಗದಗದಲ್ಲಿ ಬಿಜೆಪಿ ಪ್ರಚಾರವನ್ನು ತಡೆಯುವ ಪ್ರಯತ್ನ ನಡೆಯುತ್ತಿದೆ. ಪೊಲೀಸರು ಕೂಡ ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಹೇಳಿದ್ದಾರೆ. ಇಂದು ಸಾಚಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಗದಗ ವಾರ್ಡ್ ನಂಬರ್ 33ರಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಧಮಕಿ ಹಾಕಿ ಪ್ರಚಾರ ಕೈಗೊಳ್ಳದಂತೆ ಬೆದರಿಕೆ ಹಾಕಲಾಗುತ್ತಿದೆ. ಪೊಲೀಸ್ನವರು ಕಾಂಗ್ರೆಸ್ ಏಜೆಂಟರುಗಳಂತೆ ವರ್ತಿಸುತ್ತಿದ್ದಾರೆ. ದಿನೇ ದಿನೇ ಬಿಜೆಪಿ ಹಾಗೂ ಮೋದಿಜಿ ಗಾಳಿ ಹೆಚ್ಚುತ್ತಿರುವುದು ಈ ವರ್ತನೆಗೆ ಕಾರಣ. ಅದಲ್ಲದೆ ವಾರ್ಡ್ ನಂಬರ್ 17ರಲ್ಲಿ ಮೋದಿಜಿಯ ಕಾರ್ಯವೈಖರಿ ಮೆಚ್ಚಿದ 100 ಮುಸ್ಲಿಂ ಬಾಂಧವರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಈ ಬೆಳವಣಿಗೆಯನ್ನು ಕಂಡು ಕಾಂಗ್ರೆಸ್ ಹತಾಶೆಗೊಂಡಿದೆ. ಅದಕ್ಕಾಗಿ ಈ ರೀತಿ ದೌರ್ಜನ್ಯ ನಡೆಸುತ್ತಿದ್ದಾರೆ. ಆದರೆ ಇಂತಹ ಬೆದರಿಕೆಗಳಿಗೆ ನಾವು ಸೊಪ್ಪು ಹಾಕುವರಲ್ಲ. ಜನರಿಗೆ ಸರಿ ತಪ್ಪುಗಳ ತಿಳಿಯುತ್ತವೆ. ಜನರನ್ನು ಮೂರ್ಖನ್ನಾಗಿಸುವುದು ಸಾಧ್ಯವಿಲ್ಲ. ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಪ್ರಾಮಾಣಿಕ ಚುನಾವಣೆ ಆಗಲಿ, ಗೆಲುವು ಸೋಲು ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ತೀರ್ಮಾನ. ಯಾರಿಗೂ ಹಕ್ಕಿಲ್ಲ, ನಾವು ಮತದಾರರ ಮೇಲೆ ಹೋಗಿ ದಬ್ಬಾಳಿಕೆ ಮಾಡ್ತಕ್ಕಂಥ ಈ ರಾಮನಗರ ಏನಿವತ್ತು ಇಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು ಹಾಗೂ ಇಲ್ಲಿ ವಾರ್ಡ್ ಕಾರ್ಯಕರ್ತರು ಬಂದು ಮುಖಂಡರು ಬಂದು ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶ ರಾಮ ಮಂದಿರ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಈ ರಾಮ ಮಂದಿರದಲ್ಲೂ ಕೂಡ ರಾಮ ಮಂದಿರ ಕಟ್ಟೋ ಒಂದು ಉದ್ದೇಶ ನಾವೆಲ್ಲರೂ ಅವರೆಲ್ಲ ರಾಮನ ಭಕ್ತರು ಇರೋದರಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅದನ್ನು ಸಹಿಸಲಾಗಲಾರ್ದೇ ಪ್ರತಿನಿತ್ಯ ಭಾರತೀಯ ಜನತಾ ಪಕ್ಷದ ಶಕ್ತಿ ಇವತ್ತೇನು ಹೆಚ್ಚಿನ ಮಟ್ಟದಲ್ಲಿ ಜಾಸ್ತಿ ಆಗ್ತಾಯಿದೆಲ್ಲ. ಇಂಥ ಒಂದು ಈ ಕೃತ್ಯ ಮತ್ತೆ ಪುನರ್ ಆರಂಭ ಮಾಡಿದ್ದಾರೆ. ನನ್ನ ಚುನಾವಣೆಯಲ್ಲೂ ಕೂಡ ಇದನ್ನೇ ಮಾಡಿದರು. ಅದನ್ನು ಮಾಡಬೇಡ ಅಂತ ಹೇಳ್ಕೊಂಡೇ ನಾವು ಚುನಾವಣೆಗಳಿದ್ದು ನಾವು ಶಾಂತಿ ರೀತಿ ಚುನಾವಣೆನೇ ಬಯಸ್ತೇವೆ. ಯಾವಾಗಲೂ ನಾವು ಶಾಂತಿ ಪ್ರಿಯರು, ಆದರೂ ಕೂಡ ಮತ್ತು ಅದನ್ನೇ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಜನರ ತೀರ್ಮಾನಕ್ಕೆ ಬಿಡ್ರಿ. ನೀವು ಅಧಿಕಾರಿಗಳು ಇಂಥ ಗುಂಡಗಳನ್ನು ಈಗ ಅರೆಸ್ಟ್ ಮಾಡೋ ಅಂದರೆ ನಾವು ನೋಡ್ಕೊತೀವಿ, ನೀವು ಕಂಪ್ಲೇಂಟ್ ಕೊಡ್ರಿ. ವಿಡಿಯೋನ ಕೊಟ್ಟಿದ್ದೀವಿ, ಅವ ಮಾತಾಡಿದ್ರು. ರಾಯಚೂರಿನ ಮಾನಿಕ್ ಪ್ರಭು ದೇವಸ್ಥಾನದ ಹಿಂದಿನ ಬೆಪ್ಪದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನೋರ್ವಳು ನೇಣು ಹಾಕಿಕೊಂಡು ಅನುಮಾನಾಸ್ಪದವಾಗಿ ಸಾವಿಗೀಡಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಏಪ್ರಿಲ್ 16ರಂದು 23 ವರ್ಷದ ವಯಸ್ಸಿನ ಮಧು ಪತ್ತಾರ್ ಎಂಬ ಯುವತಿಯ ದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ರಾಯಚೂರಿನ ಮಾನಿಕ್ ಪ್ರಭು ದೇವಾಲಯದ ಗುಡ್ಡದ ಮರವೊಂದರಲ್ಲಿ ಪತ್ತೆಯಾಗಿದೆ. IDS ನಾಗರಾಜ್ ಪತ್ತಾರ್ ಎಂಬುವರ ಮಗಳು ಮಧು ಪತ್ತಾರ್ ಏಪ್ರಿಲ್ 15ರಂದು ಕಾಲೇಜಿಗೆಂದು ತೆರಳಿದಳು, ಮನೆಗೆ ಬಂದಿರಲಿಲ್ಲ. ಇದರಿಂದ ಆತಂಕಗೊಂಡ ತಂದೆ ತಾಯಿ ಎಲ್ಲೆಡೆಯೂ ಹುಡುಕಿದಾಗ ದೇವಾಲಯದ ಬಳಿ ಆಕೆಯ ಶವ ಪತ್ತೆಯಾಗಿದೆ. ಮಧು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರ್ಬಲ ಮನಸ್ಸಿನ ಹುಡುಗಿಯಲ್ಲ, ಆಕೆಯನ್ನು ಕೊಲೆ ಮಾಡಲಾಗಿದೆ ಎಂದು ದೂರಿ ಆಕೆಯ ತಂದೆ ನಾಗರಾಜ್ ಪತ್ತಾರ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಧು ದೇಹದಲ್ಲಿ ಸುಟ್ಟ ಗಾಯಾಳುಗಳು ಪತ್ತೆಯಾಗಿದ್ದು ಆಕೆಗೆ ಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ. ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಎಂದು ದೂರಲಾಗುತ್ತಿದ್ದು ಮಧುವನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಜೊತೆಗೆ ಅವಳ ಬಳಿಯ ಡೆತ್ ನೋಟ್ ಬರೆಸಿಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ.
ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಹನುಮಾನ ಜಯಂತಿ ಅಂಗವಾಗಿ ಅಥಣಿ ತಾಲೂಕು ಪಂಚಾಯಿತಿಯ ಹತ್ತಿರವಿರುವ ಹನುಮಾನ ದೇವಾಲಯದಲ್ಲಿ ಶ್ರೀರಾಮ ಭಕ್ತ ಹನುಮ ಜಯಂತಿಯ ತೊಟ್ಟಿಲು ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಾಡಿನಾದ್ಯಂತ ಇಂದು ಶ್ರದ್ಧಾಭಕ್ತಿಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಇಂದು ಮುಂಜಾನೆ ಅಥಣಿಯಲ್ಲಿ ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಾತಃಕಾಲ ತೊಟ್ಟಿಲು ಪೂಜೆ, ಹನುಮಾನ ದೇವರಿಗೆ ವಿಶೇಷವಾದ ಅಭಿಷೇಕ ಕಾರ್ಯಕ್ರಮವನ್ನು ವೇದಮೂರ್ತಿ ಮಹೇಶ್ ಜೇರೆ ನೆರವೇರಿಸಿದರು. ಹನುಮಂತನ ತೊಟ್ಟಿಲು ಕಟ್ಟಿ ನಾಮಕರಣ ಮಾಡಿ ಜೋಗಳ ಹಾಡಲಾಯಿತು. ಬಳಿಕ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ವಿಶೇಷವಾಗಿ ಮಹಿಳೆಯರು ದೇವಸ್ಥಾನದಲ್ಲಿ ಕುಳಿತು ಸುರೇಖಾ ತಾಂಬಟ್ ನೇತೃತ್ವದಲ್ಲಿ ಜೋಗುಳ ಪದ್ಯಗಳನ್ನು ಹಾಡುವುದರ ಮೂಲಕ ಹಾಗೂ ಹನುಮಾನ್ ಚಾಲೀಸಾ ಸ್ತೋತ್ರವನ್ನು ಮಾಡುತ್ತಿರುವುದು ವಿಶೇಷವಾಗಿತ್ತು. ಭಕ್ತಾದಿಗಳು ತಾವು ತಂದಿರುವ ಸಿಹಿಯನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ವಿತರಿಸಿದರು. ವಿಕ್ರಮ್ಪುರ, ಬಸವನ ನಗರಗಳಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ಹನುಮಾನ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ವೇದಮೂರ್ತಿ ಮಹೇಶ್ ಜೇರೆ ಹಾಗೂ ಅರ್ಚಕರಾದ ಮುರುಳಿಧರ ಕುಲಕರ್ಣಿ ಹಾಗೂ ಹಲವಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ರಾಮಣ್ಣ ಎಸ್ ದೊಡ್ಡನಿಂಗಪ್ಪಗಳು, ಸಾಚಿ ಟಿವಿ, ಅಥಣಿ. ಅರಸೀಕೆರೆಯಲ್ಲಿ ಮೈತ್ರಿ ಸರ್ಕಾರದ ಮುಖಂಡರ ಜೊತೆ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಚುನಾವಣಾ ಪ್ರಚಾರದ ಬಗ್ಗೆ ಚರ್ಚಿಸಲಾಯಿತು. ಅರಸೀಕೆರೆಯ ಎನ್ ಕೋಟ್ರೇಶ್ವರರವರ ನಿವಾಸದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರ ಜೊತೆ ಲೋಕಸಭೆಯ ಚುನಾವಣೆ ಪ್ರಯುಕ್ತ ಸಭೆಯನ್ನು ನಡೆಸಲಾಯಿತು. ಮೈತ್ರಿ ಅಭ್ಯರ್ಥಿಯಾದ ಮಂಜನ್ನವರಿಗೆ ನೀವು ಬೆಂಬಲಿಸಬೇಕು ಅಂತ ಕೋಟ್ರೇಶ್ವರವರು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿ ರಾಮಣ್ಣ, ಇ ಸಲಾಂ ಸಾಬ್, ಪ್ರಶಾಂತ್ ಪಾಟೀಲ್, ಎಎಚ್ ಷಣ್ಮುಖಪ್ಪ, ಅಡ್ಡಿ ಚನ್ನವೀರಪ್ಪ, ವೆಂಕೋಪ್ ಶೆಟ್ರು, ಪರಸಪ್ಪ ಕೆ ಜೋಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಾಚಿ ಟಿವಿಗೆ ಆಲ್ ದಿ ಬೆಸ್ಟ್.
ಏನಿದು ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ ಆಫ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ.